ಎಲ್ಲರಿಗೂ ನಮಸ್ಕಾರ. MRHH ಚಾನಲ್ಗೆ ಸ್ವಾಗತ. ಆಸೆ ಮಿತಿಯಲ್ಲಿ ಇದ್ದರೆ ಯಾವತ್ತೂ ಕೂಡ ನಿರಾಶೆ ಆಗೋದಿಲ್ಲ. ಆದ್ದರಿಂದ ಆಸೆ ಹಾಗೂ ಅವಶ್ಯಕತೆಗಳನ್ನು ಮಿತಿಯಲ್ಲಿ ಇಟ್ಟುಕೊಳ್ಳುವುದನ್ನು ಕಲಿಯಬೇಕು. ನಿಮ್ಮನ್ನು ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುವವರ ಜೊತೆಗೆ ಹೋಗಲೇಬೇಡಿ. ಅದರ ಬದಲಾಗಿ ಬೆಳೆಸುವವರ ಹತ್ತಿರಕ್ಕೆ ಹೋಗಿ. ಬಳಸಿಕೊಳ್ಳುವವರು ನಿಮ್ಮ ಅಗತ್ಯ ಮುಗಿಸಿ ನಂತರ ನಿಮ್ಮನ್ನು ಬಿಟ್ಟು ಹೋಗುತ್ತಾರೆ. ಆದರೆ ಬೆಳೆಸುವವರು ನಿಮ್ಮನ್ನು ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುತ್ತಾರೆ. ತಾವರೆ ಕೆಸರಲ್ಲಿ ಹುಟ್ಟಿದರೂ ಕೂಡ ಭಕ್ತರು ದೇವರ ಪಾದಕ್ಕೆ ಅದನ್ನು ಅರ್ಪಿಸುತ್ತಾರೆ. ಆದರೆ ಪಾಪಸ್ಕಳ್ಳಿ ಹೂವು ಬೆಟ್ಟದ ಮೇಲೆ ಸ್ವಚ್ಛ ಜಾಗದಲ್ಲಿ ಹುಟ್ಟಿದರೂ ಕೂಡ ಅದರ ಉಪಯೋಗ ಏನೇನೂ ಇಲ್ಲ. ಹೀಗಾಗಿ ಹುಟ್ಟು ಮುಖ್ಯವಲ್ಲ, ಬದುಕುವ ರೀತಿ ತುಂಬಾ ಮುಖ್ಯ. ಬೆಳಕು ನೀಡಿ ಉರಿದ ನಂತರವೇ ಮೇಣದ ಬತ್ತಿಗೆ ಗೊತ್ತಾಗಿದ್ದು, ನನ್ನನ್ನು ಸುಟ್ಟಿದ್ದು ಬೇರೆ ಯಾರೂ ಅಲ್ಲ, ನನ್ನೊಳಗಿನ ದಾರವೇ ಅಂತ. ನಮ್ಮ ಜೀವನದಲ್ಲಿ ಕೂಡ ಹೀಗೆ ನಮ್ಮವರೇ ನಮ್ಮನ್ನು ನಮಗೆ ಗೊತ್ತಿಲ್ಲದಂತೆ ಸುಡುತ್ತಾರೆ. ಅತಿ ದೊಡ್ಡ ಸಂಪತ್ತು ಎಂದರೆ ಜ್ಞಾನ. ಬಲವಾದ ಆಯುಧ ಎಂದರೆ ಅದು ತಾಳ್ಮೆ. ಉತ್ತಮ ರಕ್ಷಣೆ ಎಂದರೆ ಅದು ಸತ್ಯ. ಅತ್ಯಂತ ಒಳ್ಳೆಯ ಔಷಧಿ ಎಂದರೆ ಅದು ನಗು. ವಿಶೇಷವೆಂದರೆ ಇವೆಲ್ಲವೂ ಕೂಡ ಜಗತ್ತಿನಲ್ಲಿ ದುಡ್ಡಿಲ್ಲದೆ ಸುಲಭವಾಗಿ ಸಿಗುತ್ತದೆ. ಜೀವನದಲ್ಲಿ ಸೋಲು ಕಂಡ ವ್ಯಕ್ತಿಗಳ ಜೊತೆಗೂ ಕೂಡ ಸ್ವಲ್ಪ ಕುಳಿತುಕೊಂಡು ಮಾತನಾಡಿ, ಯಾಕೆಂದರೆ ಅವರಲ್ಲಿ ಅಹಂಕಾರ ಇರೋದಿಲ್ಲ, ಆದರೆ ಅನುಭವ ತುಂಬಾ ಇರುತ್ತದೆ. ಆ ಅನುಭವ ನಿಮ್ಮ ಜೀವನದಲ್ಲಿಯೂ ಕೂಡ ಬೇಕಾಗಬಹುದು. 4 ದಿನ ದೂರ ಹೋಗಿ ನೋಡಿ, ಜನ ನಿಮ್ಮನ್ನು ಮರೆತೇ ಬಿಡುತ್ತಾರೆ. ಮನುಷ್ಯ ಜೀವನ ಮಾನವಿಡೀ ತಾನು ಎಲ್ಲರಿಗೂ ಬೇಕಾದವನು ಎಂಬ ಭ್ರಮೆಯಲ್ಲಿ ಬದುಕುತ್ತಾನೆ. ಆದರೆ ನಿಜವೇನೆಂದರೆ ಜನರಿಗೆ ನೀವು ಇದ್ದರೂ ಇಲ್ಲದಿದ್ದರೂ ಏನೇನೂ ವ್ಯತ್ಯಾಸವಾಗುವುದಿಲ್ಲ. ನಿಮ್ಮ ಅವಶ್ಯಕತೆ ಇದ್ದಾಗ ಮಾತ್ರ ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾರೆ. ಆದ್ದರಿಂದ ನಾವು ಯಾವತ್ತಿಗೂ ಕೂಡ ನಮಗೋಸ್ಕರ ಬದುಕಬೇಕು. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.